नमस्कार स्नेहितरे एल्लरिगू कन्नड एंटरटेनमेंट चैनल गे स्वागत। गट्टिमेळ सीरियल तुम्बाने फेमस आगिरुवंतह अदिति क्यारेक्टर माडिरुवंतह प्रिया जे आचार अवरु निन्ने लाइव गे बंदिद्रु। अवरु लाइव गे बंदाग फ्यान्स गळु एनेनेल्ल क्वेश्चन केळिद्रु हागेने अदक्के याव रीतियागि अवरु उत्तर कोट्रु अन्नोदन्न ई वीडियोदल्लि नानु निमगे डीटेल आगि हेळ्ळक्किदिनि। सो वीडियोन शुरु माडोण। सो मोदलने क्वेश्चन एनागित्तप्प अंत हेळिद्रे निम्म हागेने ध्रुव पेर तुम्बाने चेन्नागिदे अन्नुवंतह ओंदु कॉम्प्लिमेंट आगित्तु। इदु प्रश्ने आगिरलिल्ल बट कॉम्प्लिमेंट आगित्तु। बट इदक्के उत्तरवन्न कोट्टंतह प्रिया अवरु अवरन्न नन्न पेर अंत करियलेबेडि, अवरु ननगे जस्ट अतिथि अष्टे, नम्म मनेगे बंदिरुवंतह अतिथि अवरु, अदन्न बिट्टु पेर अल्ल एनिल्ल अंत ओंदु मातन्न अवरु हेळिदारे। हागेने अवर मेले स्वल्प गौरव भावने इदे अष्टेने, लव गिव अल्ल एनु इल्ल। याकंत हेळिद्रे अवरु नन्न अक्कन सेव माडिदारे, अदक्कोस्कर अवर मेले गौरव भावने इदे, ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಅವರು ಉತ್ತರನ ಕೊಟ್ಟಿದ್ದಾರೆ। ಹಾಗೇನೆ ಶೂಟಿಂಗ್ ಇಲ್ಲದೇನೆ ಗಟ್ಟಿಮಳ ಸೀರಿಯಲ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದೀವಿ ಅಂತ ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರು। ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ರೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ, ಹಾಗೇನೆ ಮಿಸ್ಸಿಂಗ್ ಮಾಡ್ಕೊಳ್ತಾ ಇದ್ರೆ ಈ ಒಂದು ಗಟ್ಟಿಮಳ ಸೀರಿಯಲ್ ಎಪಿಸೋಡ್ ಗಳನ್ನು ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಅದನ್ನ ಕೂಡ ತಿಳಿಸಬಹುದು। ಹಾಗೇನೆ ಅದಿತಿ ಅವರ ಟಿಕ್ಟಾಕ್ ತುಂಬಾನೇ ಸೂಪರ್ ಆಗಿದೆ ಅಂತ ಕಾಮೆಂಟ್ ಅನ್ನು ಮಾಡಿದ್ರು। ಸೊ ಇಷ್ಟೆಲ್ಲ ಆದ್ಮೇಲೆ ಅವರ ಕ್ವೆಶ್ಚನ್ ಗಳು ಶುರು ಆಗ್ತವೆ। ಕ್ವೆಶ್ಚನ್ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇ ಕ್ವೆಶ್ಚನ್ ತುಂಬಾನೇ ಇಂಟರೆಸ್ಟಿಂಗ್ ಆಗಿದೆ। ಶೂಟಿಂಗ್ ಆದ್ಮೇಲೆ ಎಪಿಸೋಡ್ ಗಳು ಟೆಲಿಕಾಸ್ಟ್ ಆಗ್ತವಲ್ಲ ಟಿವಿಲಿ, ಅದನ್ನ ಈ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡುವವರು ಮೊದಲೇ ನೋಡಿರ್ತಾರ ಅಥವಾ ಟಿವಿಯಲ್ಲಿ ಬಂದ ಮೇಲೆ ಅವರು ನೋಡ್ತಾರ ಅನ್ನುವಂತ ಒಂದು ಕ್ವೆಶ್ಚನ್ ಆಗಿತ್ತು। ಸೊ ತುಂಬಾನೇ ಡಿಫರೆಂಟ್ ಆಗಿ ಒಂದು ಕ್ವೆಶ್ಚನ್ ಅನ್ನು ಕೇಳಿದ್ದಾರೆ, ಡಿಫರೆಂಟ್ ಆಗಿ ಯೋಚನೆ ಮಾಡಿ ಇದಕ್ಕೆ ಉತ್ತರನ ಅವರು ಕೊಡ್ತಾರೆ। ಆತರ ಏನು ಇರೋದಿಲ್ಲ, ನಮಗೂ ಕೂಡ ಗೊತ್ತಿರೋದಿಲ್ಲ, ಜಸ್ಟ್ ಆಕ್ಟ್ ಮಾಡ್ತೀವಿ ಅಷ್ಟೇ ನಾವು। ಆಮೇಲೆ ಅವರು ಯಾವ ರೀತಿ ಎಪಿಸೋಡ್ ಗಳನ್ನು ಅರೇಂಜ್ ಮಾಡಬೇಕು ಅದು ಅವರ ಮೇಲೆ ಡಿಪೆಂಡ್ ಇರುತ್ತೆ। ಸೊ ಈ ತರ ಬಂದಿದೆ ಅಂತ ನಮಗೆ ಆಮೇಲೆ ಗೊತ್ತಾಗುತ್ತೆ ಅನ್ನೋದನ್ನ ಅವರು ಹೇಳ್ಕೊಂಡಿದ್ದಾರೆ। ಹಾಗೇನೆ ಈ ನಾಲ್ಕು ಜನನು ಅಂತ ಹೇಳಿದ್ರೆ ಅಮೂಲ್ಯ, ಆರತಿ, ಅದಿತಿ, ಹಾಗೇನೆ ಅಂಜಲಿ, ಈ ನಾಲ್ಕು ಜನನ ಕೂಡ ಒಟ್ಟಿಗೆ ಲೈವ್ ಗೆ ಬನ್ನಿ ಅಂತ ಪ್ರೇಕ್ಷಕರು ಕೇಳ್ತಾ ಇದ್ರು। ಇದಕ್ಕೆ ಹಾ ಅಂತ ಹೇಳಿದ್ದಾರೆ। ಕೆಲವೇ ಕೆಲವು ದಿನಗಳಲ್ಲಿ ಅವರು ವಾಪಸ್ ಮತ್ತೆ ಲೈವ್ ಗೆ ಬರ್ತಾರಂತೆ। ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರಿ। ಇನ್ನೊಬ್ಬರು ಎಲ್ಲರ ಮನಸಲ್ಲಿ ಇದ್ದಂತಹ ಒಂದು ಕ್ವೆಶ್ಚನ್ ಅನ್ನು ಕೇಳಿದ್ದಾರೆ, ಅದೇನಪ್ಪಾ ಅಂತ ಹೇಳಿದ್ರೆ ಈ ಗಟ್ಟಿಮಳ ಸೀರಿಯಲ್ ಅಲ್ಲಿ ನಿಮ್ದು ಹಾಗೇನೆ ಧ್ರುವ ಅವರ ಪೇರ್ ಆಗತ್ತಾ ಅನ್ನುವಂಥ ಒಂದು ಕ್ವೆಶ್ಚನ್ ಅನ್ನು ಕೇಳಿದ್ದಾರೆ। ಸೊ ಇದಕ್ಕೂ ಮೊದಲು ಅವರು ನಮ್ಮ ಅತಿಥಿ ಅಷ್ಟೇನೆ ಅಂತ ಉತ್ತರಿಸಿದಂತಹ ಅದಿತಿ ಅವರು, ಬಟ್ ಇವಾಗ ಅವರು ನಾನು ಹಾಗೇನೆ ಧ್ರುವ ಅವರು ಇಬ್ರು ಫ್ರೆಂಡ್ಸ್ ಅಷ್ಟೇನೆ, ಬಾಕಿ ಏನು ಇಲ್ಲ ಅಂತ ಹೇಳಿದ್ದಾರೆ। ಸೊ ಸಮಥಿಂಗ್ ಸಮಥಿಂಗ್ ನಡೀತಿರೋದಂತೂ ಖಂಡಿತವಾಗ್ಲೂ ಸತ್ಯ ಗಟ್ಟಿಮಳ ಸೀರಿಯಲ್ ಅಲ್ಲಿ ಅಂತಾನೆ ಹೇಳ್ಬೋದು। ಇದಾದ್ಮೇಲೆ ಫ್ಯಾನ್ಸ್ ಗಳು ನಿಮ್ಮ ಹಾಬೀಸ್ ಏನು ಅಂತ ಕೇಳಿದಾಗ ಡ್ಯಾನ್ಸ್ ಅನ್ನ ಜಾಸ್ತಿ ಮಾಡ್ತೀನಿ, ಹಾಗೇನೆ ಹಾಡು ಕೂಡ ಹೇಳ್ತಾ ಇರ್ತೀನಿ, ಬಟ್ ನನ್ನ ಪಾಡಿಗಷ್ಟೇ ಬಾತ್ರೂಮ್ ಸಿಂಗರ್ ನಾನು ಅಂತ ಅವರು ಹೇಳ್ಕೊಂಡಿದ್ದಾರೆ। ಫೇವರೇಟ್ ಹೀರೋ ಬಗ್ಗೆ ಕೇಳಿದಾಗ ರಾಕಿಂಗ್ ಸ್ಟಾರ್ ಯಶ್, ಹಾಗೇನೆ ಶಂಕರ್ ನಾಗ್ ಅವರು ಅಂತ ಅವರು ಹೇಳ್ಕೊಂಡಿದ್ದಾರೆ। ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು, ಅದೇನಪ್ಪಾ ಅಂತ ಹೇಳಿದ್ರೆ ಸೀರಿಯಲ್ ಅಲ್ಲಿ ಅಷ್ಟೊಂದೆಲ್ಲ ಜಗಳ ಆಡ್ತಿರಲ್ಲ, ರಿಯಲ್ ಲೈಫ್ ಅಲ್ಲೂ ಕೂಡ ಏನಾದರೂ ಜಗಳ ಆಡ್ತೀರಾ ಅಥವಾ ಇಲ್ವಾ ಅಂತ ಫ್ಯಾನ್ಸ್ಗಳು ಕೇಳಿದ್ರು। ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಉತ್ತರ ಕೊಟ್ಟರು ಅದಿತಿ ಅವರು ಅಂತಲೇ ಹೇಳ್ಬೋದು। ಸೀರಿಯಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಸೀರಿಯಲಲ್ಲೇ ಅಷ್ಟೊಂದು ಕಚ್ಚಾಡ್ತೀನಿ ಅಂತ ಹೇಳಿದ್ರೆ ರಿಯಲ್ ಲೈಫಲ್ಲಿ ಕೂಡ ಅದ್ರ 1% ಆದರೂ ಇದ್ದೇ ಇರುತ್ತಲ್ವ, ಸೊ ನಾನು ರಿಯಲ್ ಲೈಫಲ್ಲೂ ಕೂಡ ಅಷ್ಟೇ ಜಗಳ ಮಾಡ್ತೀನಿ ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ। ಹಾಗೇನೆ ಅವರಿಂದ ಸಾಂಗ್ ಹಾಗೇನೆ ಡೈಲಾಗನ್ನು ಕೂಡ ಹೇಳಿಸಿದ್ದಾರೆ ಫ್ಯಾನ್ಸ್ಗಳು, ಹಾಡನ್ನು ಹಾಡಲಿಕ್ಕೆ ರೆಡಿ ಇರಲಿಲ್ಲ, ಬಟ್ ಫ್ಯಾನ್ಸ್ಗಳು ಪದೇ ಪದೇ ಕೇಳ್ತಿದ್ದರಿಂದ ಅವರಿಗೋಸ್ಕರ ಒಂದು ಹಾಡನ್ನು ಕೂಡ ಹೇಳಿದ್ದಾರೆ। ಹಾಗೇನೆ ಒಂದು ಬೈಯುವಂತಹ ಒಂದು ಡೈಲಾಗ್ ಏನಿದೆ ಅದನ್ನು ಕೂಡ ಅವರು ಹೇಳಿದ್ದಾರೆ। ಹಾಗೇನೆ ನೀವು ಇರೋದು ಎಲ್ಲಿ ಅಂತ ಕ್ವಶನ್ ಮಾಡಿದಾಗ ತಾನಿರೋದು ದಾವಣಗೆರೆಯಲ್ಲಿ ಅನ್ನೋದನ್ನು ಕೂಡ ಅವರು ರಿವೀಲ್ ಮಾಡಿದ್ದಾರೆ। ಹಾಗೇನೆ ನಿಮ್ಮ ಮ್ಯಾರೇಜ್ ಯಾವಾಗ ಅಂತ ಕೂಡ ತುಂಬಾ ಜನ ಕೇಳಿದ್ರು, ಅದಕ್ಕೆ ಅವರು 3-4 ವರ್ಷಗಳು ಬಿಟ್ಟು ಮನೆಯಲ್ಲಿ ಒಪ್ಪಿಗೆ ಇದ್ರೆ ಅಥವಾ ನನಗೂ ಕೂಡ ಅವರು ಇಷ್ಟ ಆದರೆ ಮಾತ್ರ ನಾನು ಮುಂದೆ ಮದುವೆ ಆಗ್ತೀನಿ, ಇಲ್ಲ ಅಂತ ಹೇಳಿದ್ರೆ ನಾನು ಲೈಫಲ್ಲಿ ಅಚೀವ್ ಮಾಡೋದು ತುಂಬಾನೇ ಇದೆ, ನಾನು ಇನ್ನು ತುಂಬಾನೇ ಚಿಕ್ಕವಳು ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ। ಹಾಗೇನೆ ಫೇವ್ರೇಟ್ ಡಿಶ್ ಯಾವುದು ಅಂದರೆ ಫೇವ್ರೇಟ್ ತಿಂಡಿ ತಿನಿಸುಗಳು ಏನು ಅಂತ ಕೇಳಿದಾಗ ಚಾಕ್ಲೇಟ್ ತುಂಬಾನೇ ಇಷ್ಟ, ಹಾಗೇನೆ ಚಿಕನ್ ಐಟಮ್ ಏನೇ ಮಾಡಿದ್ರೂ ತಿಂತೀನಿ ಅನ್ನೋದನ್ನು ಅವರು ಹೇಳ್ಕೊಂಡಿದ್ದಾರೆ। ಸೊ ಇದಷ್ಟೇ ಅಲ್ಲದೆ ನಿಮ್ಮ ಕ್ರಶ್ ಯಾರು ಅಂತ ಕೇಳಿದಾಗ ಕೂಡ ಅವರು ಆ ವಿಷಯನ ಕೂಡ ಹೈಡ್ ಮಾಡಿದ್ರು, ಹೇಳಲಿಲ್ಲ, ತಮ್ಮ ಕ್ರಶ್ ಯಾರು ಅಂತ ಕೇಳಿದಾಗ ಸ್ಮೈಲ್ ಮಾಡಿದ್ರು ಅಷ್ಟೇ, ಯಾವುದೇ ಥರದ ಉತ್ತರನ ಕೂಡ ಕೊಟ್ಟಿಲ್ಲ। ನೀವು ಅವರ ಲೈವ್ ವಿಡಿಯೋನ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಬಹುದು, ನಾವು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈನ ಮಾಡ್ತೀನಿ, ಒಂದು ಲಿಂಕ್ ಅನ್ನು ಬಿಡ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಆ ವಿಡಿಯೋನ ಕೂಡ ನೋಡ್ಕೊಳ್ಬಹುದಾಗಿದೆ। ಸೊ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು, ಇದೇ ತರದ ಹೆಚ್ಚಿನ ವಿಡಿಯೋ ನಿಮಗೋಸ್ಕರ ಬರ್ತಾನೆ ಇರ್ತದೆ ನಮ್ಮ ಚಾನಲ್ ಅಲ್ಲಿ। ಸೊ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ। ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ, ಬೈ ಬೈ।